ಕ್ರೀಡಾಕ್ಷೇತ್ರದಲ್ಲಿ ಸಾಧಕರನ್ನ ಗುರುತಿಸಿ ಅವರುಗಳ ಸಾಧನೆಯನ್ನ ವೃತ್ತಿಪರತೆಯನ್ನ ಪ್ರಾಮಾಣಿಕವಾಗಿ ಪ್ರತಿಬಿಂಬಿಸಿ ದೇಶದ ಗಮನ ಸೆಳೆದವರಿಗೆ 2022 ಸಾಲಿನ ಕೇಂದ್ರ ಗೃಹ ಇಲಾಖೆಯು ಪೊಲೀಸ್ ತನಿಖಾಧಿಕಾರಿಗಳಿಗೆ ಪ್ರಶಸ್ತಿಗಳನ್ನು ಕೊಡುತ್ತಾ ಬಂದಿದೆ. ಈ ವರ್ಷ 152 ಪೊಲೀಸ್ ಅಧಿಕಾರಿಗಳನ್ನ ದೇಶದ 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳಿಂದ ಈ ಅತ್ಯುನ್ನತ ಗೃಹ ಇಲಾಖೆಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಪೊಲೀಸ್ ತನಿಖಾಧಿಕಾರಿಗಳಿಗೆ ಪದಕಗಳನ್ನು ಸ್ಥಾಪಿಸುವ ಉದ್ದೇಶವು ರಾಜ್ಯ ಪೊಲೀಸ್ ಮತ್ತು ಕೇಂದ್ರಾಡಳಿತ ತನಿಖಾ ಸಂಸ್ಥೆಗಳಲ್ಲಿ ಉನ್ನತ ವೃತ್ತಿಪರ ಮಾನದಂಡಗಳನ್ನು ಉತ್ತೇಜಿಸುವುದು ಮತ್ತು ಪೊಲೀಸ್ ಸಂಸ್ಥೆಗಳ ತನಿಖಾಧಿಕಾರಿಗಳಿಂದ ತನಿಖೆಯಲ್ಲಿ ಅಂತಹ ಶ್ರೇಷ್ಠತೆಯನ್ನು ಗುರುತಿಸುವುದು ಎಂದು ಈ ಪ್ರಶಸ್ತಿಯ ಉದ್ದೇಶವಾಗಿದೆ. 152 ಪದಕಗಳಲ್ಲಿ ಪುರುಷ ಪೊಲೀಸ್ ಅಧಿಕಾರಿಗಳಿಗೆ 124 ಹಾಗೂ ಮಹಿಳಾ ಪೊಲೀಸ್ ಅಧಿಕಾರಿಗಳಿಗೆ 28 ಗೃಹ ಇಲಾಖೆಯ ಪದಕ ಮುಡಿಗೇರಿಸಿಕೊಂಡಿದ್ದಾರೆ. ಇಡೀ ದೇಶದ ಅಂಕಿಅಂಶಗಳು ಇಂತಿವೆ: ಸಿಬಿಐ 14, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ 5, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ 5, 16 ಐಪಿಎಸ್ ಅಧಿಕಾರಿಗಳು, ಡಿವೈಎಸ್ಪಿ 28, 68 ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 18 ಹಾಗೂ ಇಬ್ಬರು ಐಒಗಳಿಗೆ ಪದಕ ಲಭಿಸಿದೆ. ರಾಜ್ಯವಾರು ಮಟ್ಟದಲ್ಲಿ ನೋಡಿದಾಗ ಅತಿ ಹೆಚ್ಚು ಪದಕ ಅಂದರೆ ಮಧ್ಯಪ್ರದೇಶ ಹಾಗೂ ಮಹಾರಾಷ್ಟ್ರ ತಲಾ 11, ಉತ್ತರ ಪ್ರದೇಶ 10, ಕೇರಳ ರಾಜಸ್ಥಾನ 9, ತಮಿಳುನಾಡು 8, ಬಿಹಾರ 7, ಆಂಧ್ರಪ್ರದೇಶ ಕರ್ನಾಟಕ ಮತ್ತು ದೆಹಲಿ ತಲಾ 6, ತೆಲಂಗಾಣ 5, ಅಸ್ಸಾಂ ಹರಿಯಾಣ ವೆಸ್ಟ್ ಬಂಗಾಳ ಹಾಗೂ ಒಡಿಶಾ ತಲಾ 4, ಛತ್ತೀಸ್ಗಢ 3, ಜಾರ್ಖಂಡ್ ಪಂಜಾಬ್ ತಲಾ 2 ಪೊಲೀಸ್ ಅಧಿಕಾರಿಗಳಿಗೆ ಪದಕ ಬಂದಿದ್ರೆ ಗೋವಾ, ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಮಣಿಪುರ, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್ ಹಾಗೂ ತ್ರಿಪುರ ತಲಾ 11 ಪದಕಗಳು ಲಭಿಸಿವೆ. ಕರ್ನಾಟಕಕ್ಕೆ ಬರೋದಾದರೆ ಕೇಂದ್ರ ಗೃಹ ಇಲಾಖೆಯ ಪೊಲೀಸ್ ತನಿಖಾಧಿಕಾರಿಗಳಿಗೆ ರಾಜ್ಯದ 6 ಅಧಿಕಾರಿಗಳಿಗೆ ಕೊಡಲಾಗಿದೆ. ಕರ್ತವ್ಯದ ನಿಸ್ವಾರ್ಥ ಸೇವೆ, ಪ್ರಾಮಾಣಿಕತೆ ಹಾಗೂ ಸತತ ಪ್ರಯತ್ನವಿದ್ರೆ ವ್ಯಕ್ತಿಯ ವ್ಯಕ್ತಿತ್ವದ ರೂಪ ವಿಕಾಸಗೊಳ್ಳುತ್ತಾ ಹೋಗಿ ಆ ವ್ಯಕ್ತಿಗಳಿಗೆ ತನಗರಿವಿಲ್ಲದೆಯೇ ಯಶಸ್ಸಿನ ಮೆಟ್ಟಿಲು ಏರಿ ರಾಷ್ಟ್ರದ ಗಮನ ಸೆಳೆಯುವಲ್ಲಿ ಪೊಲೀಸ್ ಸಾಧಕರು ಪೊಲೀಸ್ ಇಲಾಖೆಯಲ್ಲಿ ಮಾತ್ರವಲ್ಲದೆ ಸಾರ್ವಜನಿಕ ವಲಯದಲ್ಲಿ ಭಾರೀ ಪ್ರಶಂಸೆಗೆ ಪಾತ್ರರಾಗಿ ಮಾದರಿಯ ಪೊಲೀಸ್ ಬದುಕಿಗೆ ಆಶಾಕಿರಣವಾಗಿ ಹೊರಹೊಮ್ಮಿದ್ದಾರೆ. ರಾಜ್ಯದ 6 ಜನ ದಕ್ಷ ಪೊಲೀಸರ ಶ್ರೇಷ್ಠತೆಯ ಸಾಧನೆಗೆ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯು ಗರ್ವ ಪಡುವಂತಾಗಿದೆ. ಪ್ರಸ್ತುತ 2022 ಸಾಲಿನ ಅಭೇದ್ಯವಾದ ಅಪರಾಧ ಪ್ರಕರಣಗಳ ತನಿಖೆಯಲ್ಲಿ ತಮ್ಮದೇ ಶೈಲಿಗೆ ಅತ್ಯುತ್ತಮ ಸಾಧನೆಗೆ ರಾಜ್ಯದ 6 ದಕ್ಷ ಕರ್ತವ್ಯ ಪ್ರಜ್ಞೆ ಮೆರೆದ ಅಧಿಕಾರಿಗಳಿಗೆ ಕೇಂದ್ರ ಗೃಹ ಸಚಿವರ ಪದಕ ಪುರಸ್ಕಾರ ಸಂದಿದೆ. ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡವರು ಬೆಂಗಳೂರು ಲೋಕಾಯುಕ್ತ ಎಸ್ಪಿ ಕೆ ಲಕ್ಷ್ಮೀ ಗಣೇಶ್, ಹುಬ್ಬಳ್ಳಿ ವೆಸ್ಕಾಂ ವಿಭಾಗದ ಎಸ್ಪಿ ಶಂಕರ್ ಕೆ ಮರಿಹಾಳ್, ರಾಯಚೂರು ಜಿಲ್ಲೆ ಸಿಂಧನೂರು ಉಪವಿಭಾಗದ ಡಿವೈಎಸ್ಪಿ ವೆಂಕಟಪ್ಪ ನಾಯ್ಕ, ಕರ್ನಾಟಕ ಲೋಕಾಯುಕ್ತ ಡಿವೈಎಸ್ಪಿ ಎಂಆರ್ ಗೌತಮ್, ಕಲಬುರಗಿ ಸಿಐಡಿ ಡಿವೈಎಸ್ಪಿ ಶಂಕರೇಗೌಡ ಪಾಟೀಲ್, ದಾವಣಗೆರೆ ಜಿಲ್ಲೆ ಬಸವನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹೆಚ್ ಗುರುಬಸವರಾಜ್ ಇವರುಗಳು ರಾಜ್ಯದ ಕೀರ್ತಿ ಪತಾಕೆಯನ್ನು ರಾಷ್ಟ್ರಮಟ್ಟದಲ್ಲಿ ಪಸರಿಸಿದ್ದಾರೆ. ಮತ್ತೊಮ್ಮೆ ಕರ್ನಾಟಕದ ಪೊಲೀಸ್ ನಮ್ಮ ಹೆಮ್ಮೆ ಎಂದು ಉಬ್ಬೇರಿಸುವಂತೆ ಮಾಡಿದ್ದಾರೆ. ಪೊಲೀಸ್ ಕೆಲಸವೆಂದರೆ ಕಾದ ಕಬ್ಬಿಣ ಖಾಕಿಗೆ ಎಸೋಕದಂತೆ ಮುನ್ನೆಚ್ಚರಿಕೆ ವಹಿಸಿ ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ. ಒಮ್ಮೊಮ್ಮೆ ತನಿಖೆಯ ಆಳಕ್ಕೆ ಇಳಿದ್ರೆ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಎಷ್ಟೋ ಅಭೇದ್ಯವಾದ ಪ್ರಕರಣದ ಬೆನ್ನಟ್ಟಿ ಹೋಗಬೇಕಾಗುತ್ತೆ. ಅದಕ್ಕಾಗಿ ಮನೆ ಮಕ್ಕಳನ್ನು ತೊರೆದು ಪ್ರಾಣದ ಹಂಗನ್ನ ಬಿಟ್ಟು ಕಳ್ಳರ ಅತ್ಯಾಚಾರಿಗಳ ಕೊಲೆಗಟುಕರ ಆಗಂತುಕರ ಭೂಗತ ಜಗತ್ತಿನ ಮಾಯಾಲೋಕದಲ್ಲಿ ಸೆಣಸಬೇಕಾಗುತ್ತೆ. ಅಪಾಯವು ತುದಿ ಅಂಚಿನಲ್ಲಿದ್ದರೂ ಅದ್ಯಾವುದಕ್ಕೂ ಕ್ಯಾರೆ ಅನ್ನದೇ ಖಾಕಿಯ ವಜ್ರ ಕವಚವು ಕರ್ತವ್ಯದ ದಾರಿಯೇ ನೇರ ದಿಕ್ಕಿನಡೆಗೆ ಪ್ರೇರೇಪಿಸುತ್ತೆ. ಆಗ ಸಂದ ಜಯದ ಮುಗುಳ್ನಗೆಯೇ ಮಿಂಚೆ ಕಾಯಕ. ಹೀಗೆ ಒಂದೊಂದು ಕೇಸ್ನ ಪ್ರಕರಣಗಳು ಭಿನ್ನ ವಿಭಿನ್ನವಾಗಿದ್ದರೂ ಅದನ್ನ ನೋಡುವ ದೃಷ್ಟಿಕೋನ ಮಾರ್ಮಿಕವಾಗಿರಬೇಕು. ಇಲ್ಲಿ ತನಿಖಾಧಿಕಾರಿಯ ತೀರ್ಮಾನವೇ ಅಂತಿಮವಾಗಿರುತ್ತೆ. ಅವರು ತೆಗೆದುಕೊಳ್ಳುವ ನಿರ್ಧಾರವು ಪುಷ್ಟಿ ನೀಡುವಂತಿರಬೇಕು. ಇವೆಲ್ಲದರ ಒಟ್ಟು ಪರಿಶ್ರಮದ ಫಲವೇ ಈ ಗೃಹ ಇಲಾಖೆಯ ಪದಕ ಪುರಸ್ಕಾರ. ಒಟ್ಟಿನಲ್ಲಿ ಇಂತಹ ಅಧಿಕಾರಿಗಳು ಇರೋದೇ ಸರ್ವಶ್ರೇಷ್ಠತೆ. ಅವರಿಗೆ ನಮ್ಮ ಪೊಲೀಸ್ ಟಿವಿಯಿಂದ ನಮ್ಮದೊಂದು ಸಲಾಂ. ವಿಶೇಷ ವರದಿ ಅಮಿತ್ ಚಂದ್ರಕುಮಾರ್.